ಸ್ಯಾಂಕಿ ಟ್ಯಾಂಕ್ ಅಥವಾ ಸ್ಯಾಂಕಿ ಲೇಕ್ ಇದು ಸ್ವಾಭಾವಿಕವಾಗಿ ಇರುವಂತ ಕೆರೆಯಲ್ಲ ನಿರ್ಮಾಣ ಮಾಡಿದಂತ ಕೆರೆ ಮನುಷ್ಯ ನಿರ್ಮಿತವಾದಂತ ಕೆರೆ 1982 ರಲ್ಲಿ ಈ ಸ್ಯಾಂಕಿ ಕೆರೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಬೆಂಗಳೂರಿನ ನೀರಿನ ಅಗತ್ಯವನ್ನು ಪೂರೈಸುವಂತ ಉದ್ದೇಶದಲ್ಲಿ ಆ ಕಾಲಕ್ಕೆ ಈ ಕೆರೆಯನ್ನು ನಿರ್ಮಾಣ ಮಾಡಲಾಗಿತ್ತು ಮಲ್ಲೇಶ್ವರಂ ವಯ್ಯಾಲಿಕಾವಲ್ ಹಾಗೆ ಸದಾಶಿವನಗರ ಈ ಮೂರನ್ನ ಹೊಂದಿಕೊಂಡಂತೆ ಈ ಕೆರೆಯನ್ನು ನಿರ್ಮಾಣ ಮಾಡಲಾಗಿದೆ ಬಟ್ ಈ ಸ್ಯಾಂಕಿ ಅನ್ನುವಂತ ಹೆಸರನ್ನ ಯಾಕಿಟ್ರು ಈ ಕೆರೆಗೆ ಈ ಕೆರೆ ನಿರ್ಮಾಣ ಮಾಡುವುದಕ್ಕೆ ಕಾರಣೀಕರ್ತರು ಯಾರು ಸ್ಯಾಂಕಿ ಅಂದ್ರೆ ಏನು ಅದರ ಡೀಟೇಲ್ಸ್ ನಾನು ನಿಮಗೆ ನೀಡ್ತೀನಿ ಈ ಕೆರೆಯ ನಿರ್ಮಾಣದ ಹಿಂದಿರುವಂತ ವ್ಯಕ್ತಿ ಮದ್ರಾಸ್ ಸಾಪರ್ಸ್ ನಲ್ಲಿ ಇಂಜಿನಿಯರ್ ಆಗಿದ್ದಂತ ರಿಚರ್ಡ್ ಹಿಯರಮ್ ಸ್ಯಾಂಕಿ ಅವರು ರಾಯಲ್ ಇಂಜಿನಿಯರ್ ಆಗಿದ್ರು 1864 ರಲ್ಲಿ ಲಾರ್ಡ್ ಬೆಂಥಮ್ ಬೌರಿಂಗ್ ಅವರು ಮೈಸೂರು ರಾಜ್ಯದ ಚೀಫ್ ಕಮಿಷನರ್ ಆಗಿದ್ದಂತ ಸಂದರ್ಭದಲ್ಲಿ ಈ ರಿಚರ್ಡ್ ಹಿಯರಮ್ ಸ್ಯಾಂಕಿ ಅವರು ಈ ರಾಜ್ಯದ ಮೈಸೂರು ಪ್ರಾವಿನ್ಸ್ ನ ಚೀಫ್ ಇಂಜಿನಿಯರ್ ಆಗಿದ್ರು ಬಹಳ ದೂರದೃಷ್ಟಿ ಇದ್ದಂತ ಇಂಜಿನಿಯರ್ ಅವರು 1876 ರಿಂದ 78 ರವರೆಗೆ ಭೀಕರ ಬರಗಾಲ ಬಂದಂತ ಸಂದರ್ಭದಲ್ಲಿ ಬೆಂಗಳೂರು ಕೂಡ ಆ ಭೀಕರ ಬರವನ್ನು ಅನುಭವಿಸುತ್ತೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಆ ಬರದ ಪರಿಸ್ಥಿತಿಯನ್ನ ನೀಗಿಸಬೇಕು ಮುಂದ್ಯಾವತ್ತು ಕೂಡ ಬೆಂಗಳೂರಿಗೆ ಬರದ ಪರಿಸ್ಥಿತಿ ಎದುರಾಗಬಾರದು ಅನ್ನುವಂತ ಕಾರಣಕ್ಕಾಗಿ ರಿಚರ್ಡ್ ಸ್ಯಾಂಕಿ ಅವರು ಈ ಕೆರೆಯನ್ನ ನಿರ್ಮಾಣ ಮಾಡುತ್ತಾರೆ ಅದೇ ಕಾರಣಕ್ಕಾಗಿ ಇವತ್ತಿಗೆ ನಾವು ಈ ಕೆರೆಯನ್ನ ಸ್ಯಾಂಕಿ ಟ್ಯಾಂಕ್ ಅಥವಾ ಸ್ಯಾಂಕಿ ಲೇಕ್ ಅಂತ ಹೇಳಿ ಕರೀತೀವಿ ಬರಗಾಲದ ಭೀಕರತೆಯನ್ನ ಎದುರಿಸಿದಂತ ಬಳಿಕ ರಿಚರ್ಡ್ ಹಿಯರಮ್ ಸ್ಯಾಂಕಿ ಬೆಂಗಳೂರಿನಲ್ಲಿ ಕೆರೆಗಳ ಅಧ್ಯಯನಕ್ಕೆ ಮುಂದಾಗ್ತಾರೆ ಆಗ ಅವರಿಗೆ ಅರ್ಥ ಆಗೋದು ಬೆಂಗಳೂರಿನಲ್ಲಿ ಹಲವು ಕೆರೆಗಳಿದ್ರೂ ಕೂಡ ಬೆಂಗಳೂರು ಮೇಜರ್ ಆಗಿ ಡಿಪೆಂಡ್ ಆಗಿದ್ದಿದ್ದು ಎರಡು ಕೆರೆಗಳ ಮೇಲೆ ಒಂದು ಬ್ರಿಟಿಷರ್ ಇದ್ದಂತ ಕಂಟೋನ್ಮೆಂಟ್ ಹಲಸೂರು ಕೆರೆ ಮೇಲೆ ಡಿಪೆಂಡ್ ಆಗಿದ್ರೆ ಈ ಹಳೆ ಬೆಂಗಳೂರು ಭಾಗ ಧರ್ಮಾಂಬುಧಿ ಕೆರೆ ಮೇಲೆ ಡಿಪೆಂಡ್ ಆಗಿತ್ತು ಧರ್ಮಾಂಬುಧಿ ಕೆರೆ ಅಂದ್ರೆ ಈಗ ನಮ್ಮ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇರುವಂತಹ ಜಾಗ ಹೀಗಾಗಿ ಇನ್ನೊಂದು ಕೆರೆಯ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಅಂತ ಹೇಳಿ ರಿಚರ್ಡ್ ಹಿಯರಮ್ ಸ್ಯಾಂಕಿ ಅವರಿಗೆ ಅನ್ಸುತ್ತೆ ಹಾಗಾಗಿ ಆ ಕಾಲಕ್ಕೆ 1882 ರಲ್ಲಿ 5.7 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿ ಈ ಸ್ಯಾಂಕಿ ಕೆರೆಯನ್ನ ಅವರು ನಿರ್ಮಾಣ ಮಾಡುತ್ತಾರೆ ಅದಾದ ಬಳಿಕ ಅವರ ಹೆಸರನ್ನೇ ಈ ಕೆರೆಗೆ ನಾಮಕರಣ ಕೂಡ ಮಾಡಲಾಗುತ್ತೆ ಈ ಸ್ಯಾಂಕಿ ಕೆರೆ ನಿರ್ಮಾಣ ಆದಂತ ಕೆಲ ಸಮಯದಲ್ಲಿ ಈ ಸ್ಯಾಂಕಿ ಕೆರೆಯ ನೀರಿನ ಗುಣಮಟ್ಟದ ಬಗ್ಗೆ 16 ಪ್ರಶ್ನೆಗಳಿದ್ವು ಸಾಕಷ್ಟು ಲೀಕೇಜ್ ಇತ್ತು ನೀರಿನ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನುವಂತ ಹಲವು ಆರೋಪಗಳು ಕೂಡ ಇತ್ತು ಬಟ್ ಅದಾದ ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಸ್ವಾತಂತ್ರ್ಯ ಬಂದ ನಂತರದ ಸಮಯದಲ್ಲೂ ಕೂಡ ರೀಸೆಂಟ್ ಡೇಸ್ ನಲ್ಲೂ ಕೂಡ ಪರಿಸರವಾದಿಗಳ ಹೋರಾಟ ಇಲ್ಲಿರುವಂತಹ ವಾಕರ್ಸ್ ಅಸೋಸಿಯೇಷನ್ ಅವರ ಆಗ್ರಹ ಅಧಿಕಾರಿಗಳ ಇಚ್ಛಾಶಕ್ತಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಇವತ್ತಿಗೆ ಸ್ಯಾಂಕಿ ಟ್ಯಾಂಕ್ ಅಥವಾ ಸ್ಯಾಂಕಿ ಕೆರೆ ಅನ್ನುವಂಥದ್ದು ಬಹಳ ಸ್ವಚ್ಛವಾಗಿ ಸುಂದರವಾಗಿ ಕಂಗೊಳಿಸ್ತಾ ಇದೆ ಈ ಸ್ಯಾಂಕಿ ಕೆರೆಗೆ ಈಗಂತೂ ಬೆಳಗ್ಗೆ ಸಂಜೆ ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಜನ ಬರ್ತಾರೆ ಅದರಲ್ಲೂ ವೀಕೆಂಡ್ ಸಮಯದಲ್ಲಂತೂ ಸ್ಯಾಂಕಿ ಕೆರೆಗೆ ವಿಸಿಟ್ ಮಾಡುವವರ ಸಂಖ್ಯೆ ಬಹಳ ದೊಡ್ಡದಿರುತ್ತೆ ಇನ್ನು ಈ ರಿಚರ್ಡ್ ಹಿಯರಮ್ ಸ್ಯಾಂಕಿ ಇದೆಯಲ್ಲ ಅವ್ರು ಕಟ್ಟಿರೋದು ಕೇವಲ ಈ ಸ್ಯಾಂಕಿ ಟ್ಯಾಂಕ್ ಮಾತ್ರ ಅಲ್ಲ ನಮ್ಮ ಅಟಾರ ಕಚೇರಿ ಅಂದ್ರೆ ನಮ್ಮ ಈಗಿನ ಹೈಕೋರ್ಟ್ ಇದೆಯಲ್ಲ ಆ ಹೈಕೋರ್ಟ್ ಜೊತೆಗೆ ಸರ್ಕಾರಿ ಮ್ಯೂಸಿಯಂ ಹಾಗೆ ಹಲವು ಕಟ್ಟಡಗಳು ಸೈಂಟ್ ಕೆಥೆಡ್ರಲ್ ಚರ್ಚ್ ಸೇರಿದಂತೆ ಹಲವು ಕಟ್ಟಡಗಳನ್ನ ಕಟ್ಟಿದ್ದಾರೆ ರಿಚರ್ಡ್ ಹಿಯರಮ್ ಸ್ಯಾಂಕಿ ಅವರು